ಈಗ ಮಾನ್ಯ ಮಾಜಿ ಸಂಸದರು ಅಚ್ಚರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರಲ್ಲ, ಅವರು ಈಗ ಒಬ್ರು ಈಗ ಮರ್ಡರ್ ಕೇಸಸ್ ಯಾಕಂದಿದ್ದಾರೆ, ಅವರೇ ಅಚ್ಚರಿ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರು ಇದ್ರು. ಹಾಗಾಗಿ ಅದಾಗ್ಲಿಲ್ಲ, ಆಗಲ್ಲ. ಈಗ ಚಿತ್ರನಟರು ಕಾಂಗ್ರೆಸ್ ಪರ ಹೆಚ್ಚಿಗೆ ಪ್ರಚಾರವನ್ನು ಮಾಡಿದ್ರು, ಮುಂದಿನ ದಿನಗಳಲ್ಲಿ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ಅದ್ರ ಮುಖಾಂತರ ಚುನಾವಣೆ ಎದುರಿಸ್ಬೇಕು ಅಂತೇಳಿ ನಮ್ಮ ಡಿ ಕೆ ಬ್ರದರ್ಸ್ ಪ್ಲಾನ್ ಮಾಡಿದ್ರು. ಅವರು ಯಾರು ಊಹೆಗೆ ನೀವೇ ಮಾಡ್ಕೊಳ್ಳಿ, ಊಹೆ ಮಾಡ್ಕೊಳ್ಳಿ. ಪಾಪ ಅವ್ರಿಗೂ ಪಾಪ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಇತ್ತು, ಸಾರ್ವಜನಿಕ ಬದುಕಿಗೆ ಬರಬೇಕು ಅಂತ ಇತ್ತೇನೋ. ಪಾಪ ಅನಾಹುತ ಆಗೋದಿದೆ, ನೋಡೋಣ. ಕಾನೂನು ಹೋರಾಟ ಮಾಡ್ತಾರೆ, ಅವ್ರಿಗೇನು ತೊಂದರೆ ಆಗಲ್ಲ ಅಂತ ಅನ್ಕೋತಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋ ನಟ ದರ್ಶನ್ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆಗೆ ಸಿದ್ಧತೆ ನಡೆಸಿದ್ರು ಅಂತ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರದ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಿರೋ ಸಿಪಿ ಯೋಗೇಶ್ವರ್, ಇತ್ತೀಚೆಗೆ ಚನ್ನಪಟ್ಟಣದಲ್ಲಿ ನಡೆದ ಸಭೆಯಲ್ಲಿ ಉಪಚುನಾವಣೆಗೆ ಅಚ್ಚರಿ ಅಭ್ಯರ್ಥಿ ನಿಲ್ಲಿಸ್ತೀವಿ ಎಂದಿದ್ದ ಡಿ ಕೆ ಸುರೇಶ್, ಆದ್ರೆ ಆ ಅಚ್ಚರಿ ಅಭ್ಯರ್ಥಿ ಈಗ ಜೈಲು ಪಾಲಾಗಿದ್ದಾರೆ. ಚಿತ್ರ ನಟರೊಬ್ಬರು ಕಾಂಗ್ರೆಸ್ ಪರವಾಗಿ ಹೆಚ್ಚು ಪ್ರಚಾರ ಮಾಡಿದ್ರು, ಹೀಗಾಗಿ ಅವರನ್ನ ಕಾಂಗ್ರೆಸ್ಗೆ ಸೇರಿಸಿಕೊಂಡು ಚುನಾವಣೆಗೆ ನಿಲ್ಲಿಸೋದಕ್ಕೆ ಡಿ ಕೆ ಬ್ರದರ್ಸ್ ಪ್ಲಾನ್ ಮಾಡಿದ್ರು. ಆ ವ್ಯಕ್ತಿ ಯಾರು ಅಂತ ನೀವೇ ಊಹೆ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಅರೆಸ್ಟ್ ಆಗಿರೋದು ಮಾಧ್ಯಮಗಳಲ್ಲಿ ನೋಡಿದೀವಿ. ಇದೊಂದು ವಿಚಿತ್ರ ಕೇಸ್ ಅನಿಸ್ತಾ ಇದೆ. ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಇತ್ತೇನೋ, ಆದ್ರೆ ಈ ರೀತಿ ಅನಾಹುತ ಆಗೋಗಿದೆ. ಈ ಪ್ರಕರಣ ಏನಾಗುತ್ತೆ ಕಾದು ನೋಡೋಣ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿರವರಿಗೆ ಅವರ ಸ್ವಕ್ಷೇತ್ರ ಚನ್ನಪಟ್ಟಣದಲ್ಲಿ ಒಂದು ನಾಗರಿಕ ಸನ್ಮಾನವನ್ನು ಆಯೋಜನೆ ಮಾಡಿದ್ವಿ. ಕಾರಣಾಂತರಿಂದ ಅದನ್ನು ಈಗ ಮಾರ್ಪಾಟು ಮಾಡಿ ಅವರು ನಾಳೆಯಿಂದ ಚನ್ನಪಟ್ಟಣಕ್ಕೆ ಬರ್ತಾಯಿದ್ದಾರೆ. ಅವರ ಕಾಲಾವಧಿಯಲ್ಲಿ ಆದಂಥ ಹತ್ತು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಂದಷ್ಟು ಶಂಕುಸ್ಥಾಪನೆ ಉದ್ಘಾಟನೆ ಅದೆಲ್ಲೂ ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಬಹುಶಃ ಅವರು ಇನ್ನು ಕೆಲವೇ ದಿನಗಳಲ್ಲಿ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿರೋದ್ರಿಂದ ಸರ್ಕಾರಿ ಉಳಿದಂಥ ಕಾಮಗಾರಿಗಳಿಗೆ ಕೆಲಸ ಕಾರ್ಯಗಳಿಗೆ ಅವರು ಚಾಲನೆ ಕೊಡಬೇಕಾಗತ್ತೆ. ಆ ದೃಷ್ಟಿಯಿಂದ ಅದನ್ನು ಮಾಡ್ತಾರೆ. ಸಾರ್ವಜನಿಕ ಸಭೆ ನಾವು ಇಡೀ ಜಿಲ್ಲೆಯವರು ಚನ್ನಪಟ್ಟಣದಲ್ಲಿ ಮಾಡಬೇಕು ಅಂತ ಆಯೋಜನೆ ಮಾಡಿದ್ವಿ, ಅದು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಸದ್ಯಕ್ಕೆ ಒಂದು ಸರ್ಕಾರಿ ಕಾರ್ಯಕ್ರಮ ಇರ್ತದೆ. ಯಾವಾಗ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ? ಇಲ್ಲ, ಅದಕ್ಕೇನು ಗೊತ್ತಿಲ್ಲ ನಮಗೆ. ಚನ್ನಪಟ್ಟಣ ಬೈ ಎಲೆಕ್ಷನ್ದು ಸಾಕಷ್ಟು ಚರ್ಚೆ ಆಗ್ತಾರಂತದ್ದು ಸರ್, ಏನಾದರೂ ಚರ್ಚೆ ಆಗಿದೆಯಾ? ಏನು ಚರ್ಚೆ? ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ, ನಮ್ಮಲ್ಲಿ ಇನ್ನೂ ಯಾವುದೇ ರೀತಿಯ ಚರ್ಚೆ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮದು ಎನ್ ಡಿ ಎ ಎರಡು ಪಕ್ಷದ ಮುಖಂಡರುಗಳು ಕುಳಿತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ನಾವು ಅಭ್ಯರ್ಥಿ ಯಾರು ಅಂತ ಹೇಳ್ತೀವಿ. ಅರೆ ಏನಿಲ್ಲ ರೀ, ನಾವು ನಮ್ಮ ಎನ್ ಡಿ ಎಯಿಂದ ಯಾರು ಅಭ್ಯರ್ಥಿ ಆದರೂ ನಾವು ಕೆಲಸ ಮಾಡ್ತೀವಿ. ಈಗ ಪಾರ್ಲಿಮೆಂಟ್ ಚುನಾವಣೆ ಎಲ್ಲ ಒಟ್ಟಿಗೆ ಮಾಡಿದ್ದೀವಿ, ಹಾಗೆ ಕೆಲಸ ಮಾಡ್ತೀವಿ. ಅದರಲ್ಲೇನು ನೀವು ಯಾವುದೇ ರೀತಿಯ ಭಿನ್ನಾಭಿಪ್ರಾಯವನ್ನು ಮತ್ತು ಪ್ರಶ್ನೆಗಳನ್ನ ನನ್ನನ್ನು ನಾನು ನೋಡಿದೆ. ನಿಖಿಲ್ ಅವ್ರಿಗೆ ಭಾಳ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ, ನನಗೂ ಕೇಳ್ತಾ ಇದ್ದೀರಿ. ಅದು ನಮ್ಮಲ್ಲೇನು ಆ ಥರ ಒಡಕಿಲ್ಲ. ಒಟ್ಟಾರೆ ಈ ಚುನಾವಣೆ ಪಾರ್ಲಿಮೆಂಟು ಮುಗೀತು. ಈಗ ಈ ಬೈ ಎಲೆಕ್ಷನಲ್ಲಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಬೇಕು. ಇರಲಿ, ಈಗ ನಾವು ಎನ್ ಡಿ ಎ ಅಂದಮೇಲೆ ಜೆ ಡಿ ಎಸ್ ಬಿ ಜೆ ಪಿ ಏನು ವ್ಯತ್ಯಾಸ ಇಲ್ಲ. ಆದರೆ ಒಂದು ಏನಪ್ಪ ಅಂತಂದರೆ, ಇಡೀ ಜಿಲ್ಲೆಯಲ್ಲಿ ನಾವು ಯೋಚನೆ ಮಾಡಿದಾಗ ಚನ್ನಪಟ್ಟಣ ಒಂದೇ ಬಿ ಜೆ ಪಿಗೆ ಸ್ವಲ್ಪ ಬಲ ಇರತಕ್ಕಂಥ ಕ್ಷೇತ್ರ, ಮೂರು ಕ್ಷೇತ್ರಗಳು ಜೆ ಡಿ ಎಸ್ಗೆ ಇವತ್ತು ಹೆಚ್ಚಿಗೆ ಶಕ್ತಿ ಇರ್ತಕ್ಕಂಥ ಕ್ಷೇತ್ರಗಳು, ಕನಕಪುರ ಆಗ್ಬೋದು, ರಾಮನಗರ ಆಗ್ಬೋದು, ಮಾಗಡಿ ಆಗ್ಬೋದು. ಇಡೀ ಜಿಲ್ಲೆಯಲ್ಲಿ ಅಸ್ತಿತ್ವ ಇರ್ತಕ್ಕಂಥದ್ದು ಬಿ ಜೆ ಪಿಗೆ ಚನ್ನಪಟ್ಟಣದಲ್ಲಿ. ಆದರೂ ನೋಡೋಣ ಏನು ಏನು ಪಕ್ಷ ತೀರ್ಮಾನ ಮಾಡ್ತೀವಿ, ಅದನ್ನು ನಾವು ಬದ್ಧ ಇರ್ತೀವಿ. ಇರ್ತಾರಲ್ಲ, ಇರ್ತಕ್ಕಂಥ ವಸ್ತುಸ್ಥಿತಿಯನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ಇದು ಸರಿಯೇ ತಪ್ಪೆ ಅಂತ ನೀವೇ ತೀರ್ಮಾನ ಮಾಡಿ. ಅದು ನಾನು ಉಳಿಸ್ಕೊಳ್ಳೋ ಪ್ರಶ್ನೆ ಅಲ್ಲ, ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ಕೋಬೇಕಾದ ನಮ್ಮ ಕರ್ತವ್ಯ. ಆದರೆ ವಾಸ್ತವವಾಗಿ ಇದು ಇರ್ತಕ್ಕಂಥ ವಸ್ತುಸ್ಥಿತಿ. ನೀವೇನಾದ್ರೂ ಹೇಳಿದಿರಾ ಸರ್, ಡೆಲ್ಲಿಲಿ ಇದ್ರೆ ಹೈಕಮಾಂಡ್ ಹತ್ರ ಏನಾದ್ರು ಹೇಳಿದ್ರಾ ಅಂತ ಹೇಳಿ? ನಾನೇನು ಹೇಳಕ್ಕೋಗಿಲ್ಲ, ನೀವು ಕೇಳಿದ್ರಲ್ಲ ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನೇನು ಯಾರಿಗೂ ಏನು ಹೇಳಿ. ಈಗ ಕಾಂಗ್ರೆಸ್ನವ್ರು ಈಗಾಗಲೇ ತಯಾರಿ ಮಾಡ್ತಾ ಇದ್ದಾರೆ ಸರ್, ಡಿ ಕೆ ಸುರೇಶ್ ಅವರು ಅಚ್ಚರಿ ಅಭ್ಯರ್ಥಿನ ಹಾಕ್ತೀನಿ ಅಂತ ಹೇಳಿ. ಗೊತ್ತು ನನಗೆ, ಅಚ್ಚರಿ ಅಭ್ಯರ್ಥಿ ಈಗ ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ. ಅಚ್ಚರಿ ಅಭ್ಯರ್ಥಿ ಯಾರು ಅಂತ ಗೊತ್ತಿದೆ ನನಗೆ, ಯಾರನ್ನ ಹಾಕ್ಬೇಕು ಅಂತ. ಅವ್ರು ಯಾವುದೋ ಕೊಲೆ ಕೇಸಸ್ ಸಿಗಾಕೊಂಡು ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ ಪಾಪ.
ಅಚ್ಚರಿ ಅಭ್ಯರ್ಥಿನೂ ಬರಲಿ ಇನ್ಯಾರಾದ್ರೂ ಬರಲಿ, ಚುನಾವಣೆಗೆ ಎರಡು ಪಕ್ಷದವರು ಸಿದ್ಧವಾಗಿದ್ದೀವಿ, ಚುನಾವಣೆ ಮಾಡ್ತೀವಿ. ಈಗ ನಾವು ಯಾರಾದರೂ ಅಭ್ಯರ್ಥಿ ಆದರೆ ಏನ್ರಿ, ಜೆ ಡಿ ಎಸ್ ಬಿ ಜೆ ಪಿಲಿ ಒಗ್ಗಟ್ಟಿದೆ, ಒಡಕಿಲ್ಲ. ಇನ್ನು ನೀವು ಅದನ್ನ ಬಹಳ ಎಳಿಕ್ ಹೋಗ್ಬೇಡಿ. ನಮ್ಮಲ್ಲಿ ಆ ಥರ ಏನು ನನಗೇನು ಯಾವುದು ಸುದ್ದಿ ಬಂದಿಲ್ಲಪ್ಪ. ನಿಮ್ಗೆ ಯಾವ ಮೂಲದಿಂದ ಸುದ್ದಿ ಬಂತು ಗೊತ್ತಿಲ್ಲ, ನನಗೆ ಯಾವುದು ಸುದ್ದಿ ಬಂದಿಲ್ಲ. ನೋಡೋಣ, ಇನ್ನೂ ಟೈಮ್ ಇದೆಯಲ್ಲ, ಯಾಕೆ ನಮ್ಮನ್ನು ಇಷ್ಟೊಂದು ಸಿಗ್ತೀರಿ? ಇನ್ನೂ ಕಾಯಿ ಹಣ್ಣಾಗಲಿಲ್ಲ, ಕಾಲಾವಕಾಶ ಕೊಡಿ. ಈಗ ಮಾನ್ಯ ಮಾಜಿ ಸಂಸದರು ಅಚ್ಚರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರಲ್ಲ, ಅವರು ಈಗ ಒಬ್ಬರು ಈಗ ಮರ್ಡರ್ ಕೇಸಸ್ ಹಾಕೊಂಡಿದ್ದಾರೆ, ಅವರೇ ಅಚ್ಚರಿ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರು ಇದ್ರು. ಹಾಗಾಗಿ ಅದು ಆಗಲಿಲ್ಲ, ಆಗಲ್ಲ. ಈಗ ಬಹುಶಃ ಇನ್ನೊಬ್ರು ಯಾರಾದ್ರು ಹೊಸ ಅಚ್ಚರಿ ಅಭ್ಯರ್ಥಿ ಅವ್ರು ಹುಡುಕ್ಬೋದು, ನೋಡೋಣ. ಯಾರೋ ಗೊತ್ತಿಲ್ಲ ರೀ, ನೀವೇ ನೋಡ್ಕೊಡ್ರಿ. ಚಿತ್ರನಟರು ಕಾಂಗ್ರೆಸ್ ಪರ ಹೆಚ್ಚಿಗೆ ಪ್ರಚಾರವನ್ನು ಮಾಡಿದವರು, ಮುಂದಿನ ದಿನಗಳಲ್ಲಿ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ಅದ್ರ ಮುಖಾಂತರ ಚುನಾವಣೆನ ಎದುರಿಸ್ಬೇಕು ಅಂತೇಳಿ ನಮ್ಮ ಡಿ ಕೆ ಬ್ರದರ್ಸ್ ಪ್ಲಾನ್ ಮಾಡಿದ್ರು. ಅವರು ಯಾರು ಅಂತ ಇದು ಊಹೆಗೆ ನೀವೇ ಮಾಡ್ಕೊಳ್ಳಿ, ಊಹೆ ಮಾಡ್ಕೊಳ್ಳಿ. ಸಾಕು, ಇಷ್ಟು ಕಂಟೆಂಟ್ ಸಾಕು. ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ. ಇದು ಹೊಸದು, ಮಾಧ್ಯಮಗಳು ನೋಡ್ತಾ ಇದ್ದೀನಿ, ಇದೊಂಥರ ವಿಚಿತ್ರ ಅಂತ ಅನಿಸುತ್ತೆ. ಪಾಪ ಅವ್ರಿಗೂ ಪಾಪ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಇತ್ತು, ಸಾರ್ವಜನಿಕ ಬದುಕಿಗೆ ಬರಬೇಕು ಅಂತ ಇತ್ತೇನೋ, ಪಾಪ ಅನಾಹುತ ಆಗೋಗಿದೆ. ನೋಡೋಣ, ಗೊತ್ತಿಲ್ಲ. ಇದು ಕಾಂಗ್ರೆಸ್ನವರ ದ್ವೇಷದ ರಾಜಕಾರಣ, ಅದು ಭಾಳ ಮುಗಿದೋದಂಥ ಕತೆ. ಯಡಿಯೂರಪ್ಪನವರ ಇದು ಅನಾವಶ್ಯಕವಾಗಿ ಅವ್ರನ್ನ ಈಗ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೋಡೋಣ, ಕಾನೂನು ಹೋರಾಟ ಮಾಡ್ತಾರೆ, ಅವ್ರಿಗೇನು ತೊಂದರೆ ಆಗಲ್ಲ ಅಂತ ಅನ್ಕೋತೀವಿ. ನೀನು ಹೇಳಕ್ ಹೋಗಿಲ್ಲ, ನೀವು ಕೇಳಿದ್ರಲ್ಲ ಅಂತ ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನೇನು ಯಾರಿಗೂ ಏನು ಹೇಳಿ, ಕಾಂಗ್ರೆಸ್ನವ್ರು ಈಗಾಗಲೇ ತಯಾರಿ ಮಾಡ್ತಾ ಇದ್ದಾರೆ. ನಾವು ಯಾರಾದರೂ ಅಭ್ಯರ್ಥಿ ಆದರೆ ಏನ್ರಿ, ಜೆ ಡಿ ಎಸ್ ಬಿ ಜೆ ಪಿಲಿ ಒಗ್ಗಟ್ಟಿದೆ, ಒಡಕಿಲ್ಲ. ಇನ್ನು ನೀವು ಅದನ್ನ ಬಹಳ ಎಳಿಕ್ ಹೋಗ್ಬೇಡಿ. ನಮ್ಮಲ್ಲಿ ಆ ಥರ ಏನು ನನಗೇನು ಯಾವುದು ಸುದ್ದಿ ಬಂದಿಲ್ಲಪ್ಪ. ನಿಮ್ಗೆ ಯಾವ ಮೂಲದಿಂದ ಸುದ್ದಿ ಬಂತು ಗೊತ್ತಿಲ್ಲ, ನನಗೆ ಯಾವುದು ಸುದ್ದಿ ಬಂದಿಲ್ಲ. ಈಗ ಮಾನ್ಯ ಮಾಜಿ ಸಂಸದರು ಅಚ್ಚರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರಲ್ಲ, ಅವರು ಈಗ ಒಬ್ಬರು ಈಗ ಮರ್ಡರ್ ಕೇಸಸ್ ಹಾಕೊಂಡಿದ್ದಾರೆ, ಅವರೇ ಅಚ್ಚರಿ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರು ಇದ್ರು. ಹಾಗಾಗಿ ಅದು ಆಗಲಿಲ್ಲ, ಆಗಲ್ಲ. ಈಗ ಚಿತ್ರನಟರು ಕಾಂಗ್ರೆಸ್ ಪರ ಹೆಚ್ಚಿಗೆ ಪ್ರಚಾರವನ್ನು ಮಾಡಿದ್ರು, ಮುಂದಿನ ದಿನಗಳಲ್ಲಿ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ಅದ್ರ ಮುಖಾಂತರ ಚುನಾವಣೆನ ಎದುರಿಸ್ಬೇಕು ಅಂತೇಳಿ ನಮ್ಮ ಡಿ ಕೆ ಬ್ರದರ್ಸ್ ಪ್ಲಾನ್ ಮಾಡಿದ್ರು. ಅವರು ಯಾರು ಅಂತ ಇದು ಊಹೆಗೆ ನೀವೇ ಮಾಡ್ಕೊಳ್ಳಿ, ಊಹೆ ಮಾಡ್ಕೊಳ್ಳಿ. ಪಾಪ ಅವ್ರಿಗೂ ಪಾಪ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಇತ್ತು, ಸಾರ್ವಜನಿಕ ಬದುಕಿಗೆ ಬರಬೇಕು ಅಂತ ಇತ್ತೇನೋ, ಪಾಪ ಅನಾಹುತ ಆಗೋದಿದೆ. ನೋಡೋಣ, ಕಾನೂನು ಹೋರಾಟ ಮಾಡ್ತಾರೆ, ಅವ್ರಿಗೇನು ತೊಂದರೆ ಆಗಲ್ಲ ಅಂತ ಅನ್ಕೋತೀವಿ.